ಕರ್ನಾಟಕ ಸರ್ಕಾರ 2018 ರಾಜ್ಯ ಪ್ರಶಸ್ತಿಗಳನ್ನ ನಿನ್ನೆ ಅಂದ್ರೆ 28 ತಾರೀಕು ಪ್ರಕಟಣೆ ಮಾಡಿದೆ. ಇವತ್ತು ಎಲ್ಲಾ ಮಾಧ್ಯಮಗಳಲ್ಲಿ ಎಲ್ಲಾ ಪತ್ರಿಕೆಗಳಲ್ಲಿ ಅದು ಬಂದಿದೆ. ಆ ಪಟ್ಟಿಯನ್ನು ನೋಡಿದಾಗ ನಮಗೆ ಒಂದು ಆಘಾತಕಾರಿ ಅಂಶ ನಮ್ಮ ಗಮನಕ್ಕೆ ಬಂತು. ಕಾರಣ ಇಷ್ಟೇ, ನಮ್ಮ ಕರ್ನಾಟಕದಲ್ಲಿ ಪ್ರಚಲಿತವಾಗಿರತಕ್ಕಂಥ ಕಲೆಗಳು ಅಂದರೆ ಸುಗಮ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಗಮಕ ಕಲೆ, ಕಥಾಕೀರ್ತನ, ಇವೆಲ್ಲ ಅತ್ಯಂತ ಸಂಪದ್ಭರಿತವಾದ ಕಲೆಗಳು. ಇಡೀ ಕರ್ನಾಟಕಕ್ಕೆ ಹೆಸರು ಮಾಡತಕ್ಕಂಥದ್ದು. ಇದರಲ್ಲಿ ಬಹಳಷ್ಟು ಜನ ದೊಡ್ಡ ಸಾಧಕರಿದ್ದಾರೆ. ಆದರೆ ಇಡೀ ಈ ಎಲ್ಲ ಕ್ಷೇತ್ರಗಳನ್ನು ಕಡೆಗಾಣಿಸಿ ಈ ಸಾರಿ ಒಂದು ಪ್ರಶಸ್ತಿಯನ್ನು ಕೂಡ ಒಂದು ಕ್ಷೇತ್ರಕ್ಕೂ ಕೊಟ್ಟಿಲ್ಲ. ಇದು ಸರ್ಕಾರದ ನಿರ್ಧಾರವನ್ನು ನಾವು ಗಟ್ಟಿಯಾಗಿ ಪ್ರತಿಭಟನೆ ಮೂಲಕ ನಾವು ಇದನ್ನ ನಮ್ಮ ಒಂದು ಏನಿದೆ ಆಕ್ರೋಶ ಇದನ್ನು ವ್ಯಕ್ತಪಡಿಸ್ತಾ ಇದ್ವಿ. ಮತ್ತೆ ಮುಖ್ಯಮಂತ್ರಿಗಳು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ನಾವು ಮನವಿ ಸಲ್ಲಿಸೋಕ್ಕೂ ಕೂಡ ನಾವೆಲ್ಲ ಈಗಾಗಲೇ ತೀರ್ಮಾನ ಮಾಡಿದ್ವಿ. ಅವರ ಗಮನವನ್ನ ಮಾಧ್ಯಮದ ಮೂಲಕ ನಾವು ಸೆಳೆದು ಈ ರೀತಿ ಅನ್ಯಾಯ ಮುಂದೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅವರಲ್ಲಿ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ. ಮುಂದೆ ಇಂಥ ಸಂಪತ್ ಬರುವಂತಹ ಕಲಾ ಪ್ರಕಾರಗಳನ್ನು ಯಾವತ್ತೂ ಕೂಡ ಕಡೆಗಾಣಿಸಬೇಡಿ ಅಂತ ನಾವು ಕಳಕಳಿಯಿಂದ ಈ ಮೂಲಕ ಅವರನ್ನು ಪ್ರಾರ್ಥಿಸ್ತೇವೆ. ಸರ್, ತಮ್ಮ ಹೆಸರು? ಸರ್, ನನ್ನ ಹೆಸರು ವೈಕೆ ಮುದ್ದುಕೃಷ್ಣ, ಸುಗಮ ಸಂಗೀತ ಪರಿಷತ್ತಿನ ಗೌರವಾಧ್ಯಕ್ಷ, ಮತ್ತೆ ನಾನೊಬ್ಬ ಹಿರಿಯ ಸುಗಮ ಸಂಗೀತ ಕಲಾವಿದ.